ಉದಯರಾಜನ ಇವನೊಟ್ಟಿಗೆ ಸೇರಿಕೊಂಡ, ಅದು ಪಾಂಡುಪಯ್ಯೊಟ್ಟಿಗೆ. ಪರವಾಗಿ ಇವರ ಐಡಿಯಾ ಏನಿತ್ತು, ಘಾಟ್ ಸೆಕ್ಷನಲ್ಲಿ ಹೊಡೆದಾಕೋದು, ಬಿಸಾಡೋದು ಇವನನ್ನು ಅಂತ. ಘಾಟ್ ಸೆಕ್ಷನಲ್ಲಿ ಬಿಸಾಡೋದು, ಯಾರು ಇಲ್ಲಿ ಹುಡುಕಲ್ಲ ಪಾಂಡುಪಯ್ಯ ಎಲ್ಲಿ ಅಂತೇಳಿ. ಆಗಲಿ, ಸೀದ ಬಂದು ಮತ್ತೆ ಕೆಳಗೆ ಬಂದು 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 ಪಡೆಯಲು ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ಇದೆ, ಅಲ್ಲಿ ಕೊಂಡೋಗಿ ಡೆಡ್ ಬಾಡಿ ಬಿಸಾಡಿದರು. ವಿಜಯರಾಜನಿಗೆ ಒಂದು ಕಾಲ್ ಮಾಡಿದರು, ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ, ಇದೆಲ್ಲ ಇತ್ತವನಂದ್ರು. ಇವನಿಗೆ ಬಿಸಿರೋಡಿಂದ ಒಬ್ಬರು ಫೋನ್ ಮಾಡಿದ್ರು, ಫೋನ್ ಮಾಡಲಿಕ್ಕೆ ಹೇಳಿದರು. ಅದೆಲ್ಲ ಈ ಪ್ಲ್ಯಾನ್ ಅದು. ಹಾಗೆ ವಿಜಯರಾಜನ್ ಪ್ರತಿಭಟನೆ ಅವರು ಫಾಲೋ ಮಾಡ್ತಿದ್ರಲ್ಲ, ಹಾಗೆ ವಿಜಯರಾಜ ಇವರು ತಂಗಿ ಮನೆಗೆ ಪಳ್ಳೇರಿಗೆ ಹೋಗ್ಲಿಕ್ಕೆ ಅಂತೇಳಿ ಹೋಗಿದ್ದಾನೆ. ಹೋಗುವಾಗ ಅಲ್ಲಿ ಇವನಿಗೆ ಮೆಸೇಜ್ ಬಂದಿದೆ, ಫೋನ್ ಮಾಡಬೇಕಂತೆ ಬೀಚ್ ರೋಡಿಗೆ ಅಂತ. ಹಾಗೆ ಅಲ್ಲಿ ಯುನಿಟಿ ಹಾಸ್ಪಿಟಲ್ ಅಂತ ಇದೆ, ಆ ಹಾಸ್ಪಿಟಲ್ ಈ ಕಡೆಗೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲೊಂದು ಕಾಯಿನ್ ಫೋನ್ ಇತ್ತು, ಆ ಕಾಯಿನ್ ಫೋನಿಗೆ ಫೋನ್ ಮಾಡಲಿಕ್ಕೆ ಹೋಗಿದ್ದಾನೆ. ಅಷ್ಟೊತ್ತಿಗೆ ಇವರು ಹೋಗಿ ಹಿಮ್ಮತಿಯಿಂದ ಹೊಡೆದಿದ್ದಾರೆ. ಆಗ ಸುರೇಶ್ ರೈ ಅಂತೇಳಿ ಅವನನ್ನು ಅಧ್ಯಕ್ಷ ಮಾಡಿದ್ದೆ ಮುತ್ತಪ್ಪ ರೈ. ಸುರೇಶ್ ರೈ ಟರ್ಮ್ ಮುಗಿದಾಗ ರಾಕೇಶ್ ಮಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಅಧ್ಯಕ್ಷ ಆದ, ಮಾಡಿದ್ದೆ ಮುತ್ತಪ್ಪ ರೈ. ಎದುರಿಗೆ ಯಾರು ನಿಲ್ಲೋದಿಲ್ಲ ಮುತ್ತಪ್ಪ ರೈ ಜನ ಅಂತ ಹೇಳಿದೆ ಕೂಡಲಿ. ರಾಕೇಶ್ ಮಲ್ಲಿ ಎದುರಿಗೆ ಒಬ್ಬ ಕೂರ್ಗಿ ಹುಡುಗ ಸ್ಟೂಡೆಂಟ್ ಎಲೆಕ್ಷನ್ ನಿಂತಾಗ ಅವನನ್ನು ಕಿಡ್ನಾಪೇ ಮಾಡಿಸಿದ್ರು. ಹಾಗೆ ಇವನು ಗೌರ್ಮೆಂಟ್ ಕಾಲೇಜ್ ಪ್ರೆಸಿಡೆಂಟ್ ಆದ, ಗೌರ್ಮೆಂಟ್ ಕಾಲೇಜ್ ಪ್ರೆಸಿಡೆಂಟ್ ಬಂದು ಆಲ್ ಕಾಲೇಜ್ ಯೂನಿಯನ್ಗೆ ಎಲೆಕ್ಟ್ ಆದ. ಇವನ ಎದುರಿಗೆ ಕಂಟೆಸ್ಟೇ ಮಾಡಲಿಲ್ಲ ಯಾರು, ಇದು ಮುತ್ತಪ್ಪ ರೈ ಅಂತ ಹೇಳಿ. ಆಯ್ತು, ಇವನು ಆಲ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಕಾಲೇಜ್ ಸ್ಟೂಡೆಂಟ್ ಹೆಣ್ಮಗಳನ್ನು ಯಾವನೋ ಒಬ್ಬ ಲವ್ ಮಾಡ್ತಾನೆ ಅಂತ ಹೇಳಿ ಬಾಂಬೆಗೆ ಕಾಮಾಟಿ ಮೂಲಕ ಮಾರಿದ್ದ. ಯಾವನೋ ಒಬ್ಬ ಮುಸ್ಲಿಂ ಹುಡುಗ, ಬಲ್ಮಠದ್ದು ಮಹಿಳಾ ಕಾಲೇಜ್ ಇದೆ, ಅಲ್ಲಿದ್ದ ಸ್ಟೂಡೆಂಟನ್ನು ಲವ್ ಮಾಡ್ತಾನೆ ಅಂತ ಹೇಳಿ ಲವ್ ಮಾಡಿ ಅವಳು ಬಾಂಬೆಗೆ ಕರ್ಕೊಂಡೋಗಿ ಬಾಂಬೆಯಲ್ಲಿ ಕಾಮಾಟಿಪುರಕ್ಕೆ ಮಾರಿದ್ದ ಹುಡುಗಿನ. ಅವಳು ಅಲ್ಲಿಂದ ರಾಕೇಶ್ ಮಲ್ಲಿಗೆ ಕಾಗದ ಬರೆದು ರಾಕೇಶ್ ಮಲ್ಲಿ ಅದನ್ನು ಇಲ್ಲಿನ ಪೊಲೀಸರಿಗೆ ಹೇಳಿ ಇಲ್ಲಿಂದ ಪೊಲೀಸು ಬಾಂಬೆಗೆ ಹೋಗಿ ಅವಳು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದರು ಅಂತ ಕೇಸರು ರಾಕೇಶ್ ಮಲ್ಲಿ ಅಲ್ಲಿ ಆ ಟೈಮಲ್ಲಿ ಹ್ಯಾಂಡಲ್ ಮಾಡಿದ್ದಾನೆ ಅಂತ. ಶೋಕಿ ಹುಡುಗ, ರೌಡಿ ಅಂತ ಅಲ್ಲ, ಆದರೆ ಕೇಸುಗಳು ಬಿತ್ತು. ಒಬ್ಬರ ಮೇಲೆ ಎರಡು ಮೂರು ಕೇಸುಗಳು ಆಯಿತು ಅಂತ ಹೇಳಿದರೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡುವುದೇ. ಹಾಗೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ರಾಕೇಶ್ ಮಲ್ಲಿಗೆ ಮುತ್ತಪ್ರೈಯ ಬ್ಯಾಕ್ಗ್ರೌಂಡ್ ಇತ್ತು, ಅದರಲ್ಲಿ ರಾಕೇಶ್ ಮಲ್ಲಿ ಬೆಳೆದದ್ದು. ಮುತ್ತಪ್ರೈ ಅಲ್ಲಿ ಕೂತು ರಾಕೇಶ್ ಮಲ್ಲಿ ಹತ್ರ ಇಲ್ಲಿ ಕೆಲವು ಕೆಲಸ ಮಾಡ್ತಿದ್ದಾರೆ, ಮಾಡಿಸಿದ್ದಾರೆ, ಕೆಲವು ಸೆಟ್ಲ್ಮೆಂಟ್ ಆಗಿದೆ, ಎಲ್ಲವೂ ಮಾಡಿಸಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ರಾಕೇಶ್ ಮಲ್ಲಿ ಅಂದರೆ ರಾಕೇಶ್ ಮಲ್ಲಿಯನ್ನು ಬೆಳೆಸಿದ್ದೇ ಮುತ್ತಪ್ರೈ. ಅದರಲ್ಲಿ ರಾಕೇಶ್ ಮಲ್ಲಿಗೆ ಮತ್ತು ಮುತ್ತಪ್ರೈಗೆ ಈಗ ಟಗಫರ್ ಬಂದಿರ್ಬೋದು, ಅದನ್ನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಜಯಂತ್ ರೈಯನ್ನು ಹೊಡೆದಂಥ ಸುನಿಲನ್ನು ರಾಕೇಶ್ ಮಲ್ಲಿ ಕೊಲ್ಲಿಗೆ ಕಾರಣ ಆಗಿರೋದು ಮುತ್ತಪ್ರೈ ಇದೆ ಕೇರಪಲ್ಲಲ್ವ. ಪುತ್ತೂರಲ್ಲಿ ಮುತ್ತಪ್ರೈಯ ಬಂಟ ಜಯಂತ್ ರೈಯ ಮರ್ಡರ್ ಆಗ್ತದೆ ಸುನಿಲ್ ಅಂತ ಹೇಳಿ, ಅವನು ಇಲ್ಲಿ ಮರವೂರಲ್ಲಿ ಜಗದೀಶ್ ಶೆಟ್ಟಿ ಅಂತ ಇದ್ದರು ಬಾಂಬೆಯಲ್ಲಿ ಹೋಟೆಲಿಯರು, ಅವರಿಗೆ ಬಂದು ಬೆದರಿಕೆ ಹಾಕ್ಲಿಕ್ಕೆ ಬಂದ ಈ ಸುನಿಲ್. ಆಗ ಅಚಾನಕ್ಕಾಗಿ ರಾಕೇಶ್ ಮಲ್ಲಿ ಅಲ್ಲಿಗೆ ಬಂದ ಜಗದೀಶ್ ಶೆಟ್ಟಿಯವರ ಫಾರ್ಮಿಗೆ. ಆಗ ಸುನಿಲನ್ನು ಎತ್ಕೊಂಡು ಹೋದವ ರಾಕೇಶ್ ಮಲ್ಲಿ, ರಾಕೇಶ್ ಮಲ್ಲಿ ಹುಡುಗರು ಇದ್ದರು. ಆಯಿತು, ಎತ್ಕೊಂಡು ಹೋಗಿ ಇಲ್ಲಿ ಕೊಟ್ಟಾರ ಚೌಕಿ ಹತ್ರ ಒಂದು ಪಾದಕಲ್ಲಿನ ಕೋರೆ ಇದೆ, ಅಲ್ಲಿ ಹೊಡೆದಾಕಿದ್ರು ಸುನಿಲನ್ನು. ಇಲ್ಲ, ಅವ್ನು ಮಾಡ್ರಾದ ಪೊಲೀಸ್ ಹಿಡ್ಕೊಂಡು ಹೋಗಿದ್ರಲ್ಲ. ಹೌದು, ಪೊಲೀಸರು ಜಾಮೀನಲ್ಲಿ ಹೊರಗೆ ಬಂದಲ್ಲ, ಹೊರಗೆ ಬಂದ ಮೇಲೆ ಇಲ್ಲಿ ತಿರುಗಾಡ್ತಾ ಇದ್ದ ಒಂದು ನಾಲ್ಕು ಮಂದಿಯನ್ನು ಹುಡ್ಕೊಂಡು. ಅವನೊಬ್ಬ ರೌಡಿ ಆಗಿದ್ದ, ಯಾಕಂದ್ರೆ ಅವರಿಗೆ ಇದು ರಮೇಶ್ ಪೂಜಾರಿ ಮತ್ತು ಫ್ರಾನ್ಸಿಸ್ ಇದ್ದು ಕ್ಯಾರಫ್ ಇತ್ತು. ಮರು ಜಗದೀಶ್ ಶೆಟ್ಟಿ ಹತ್ರ ಹೋಗಿ ದುಡ್ಡು ಕೇಳಿದ, ಆ ಟೈಮಲ್ಲಿ ಗಲಾಟೆ ಆಯಿತು. ಅಷ್ಟೊತ್ತಿಗೆ ರಾಕೇಶ್ ಮೇಲೆ ಅಚಾನಕ್ಕಾಗಿ ಹೋದ್ದು, ಅಚಾನಕ್ಕಾಗಿ ಹೋಗಿ ಅವ್ರನ್ನ ಎತ್ಕೊಂಡು ಹೋದ, ಎತ್ಕೊಂಡು ಹೋಗಿ ಮರ್ಡರ್ ಮಾಡಿದ. ಕೈಗೆ ಸಿಕ್ಕಾಗಿದೆ, ಬಿಡುವಾಗಿಲ್ಲ, ಅವನೊಟ್ಟಿಗೆ ಇದ್ದಾರೆ ನೋಡಿದ್ರು. ಹೌದು, ಜಯಂತ್ರನ ಎಕ್ಕಿಸ್ದವ. ಹಾಗೆ ರಾಕೇಶ್ ಮಲ್ಲಿಯನ್ನು ಬೆಳೆಸಿದ್ದೇ ಆ ರೀತಿ ಮುತ್ತಪ್ಪರೈ, ವೈಟ್ ಮ್ಯಾನ್ ಆಗಿ ಬೆಳೆಸಬೇಕು ಅಂತ ಹೇಳಿ. ಆದರೆ ಏನಾಯಿತು, ಸಂದರ್ಭ ಪರಿಸ್ಥಿತಿಗಳು ಅವನನ್ನು ಆ ಫೀಲ್ಡಿಗೆ ಎಂಟ್ರಿ ಮಾಡಿತ್ತು, ಮತ್ತು ಅದರಲ್ಲಿ ಮುಂದುವರೆದ ರಾಕೇಶ್ ಮಲ್ಲಿ. ಸರ್, 2 ವರ್ಷದವರೆಗೂ ಮುತ್ತಪ್ಪರೈ ಮತ್ತು ರಾಕೇಶ್ ಮಲ್ಲಿ ಚೆನ್ನಾಗೇ ಇದ್ದರು. ಏನಾಯಿತು, ಅಲ್ಲಿ ಬಿ ಸಿ ರೋಡಲ್ಲಿ ಕೈಕುಂಜಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೊಂದು ಲೇಔಟ್ ಮಾಡಲಿಕ್ಕೆ ಒಂದು ಜಾಗ ಇತ್ತು, ಅದು ನೇತ್ರಾವತಿ ನದಿಯ ಪಕ್ಕದಲ್ಲಿದೆ. ಅದು 4-5 ಮಂದಿದ್ದು ಜಾಗ, ಡಿಕ್ಲರೇಷನಲ್ಲಿ ಅವರಿಗೆ ಜಾಗ ಆಗಿದೆ, ಅದನ್ನು ಪರ್ಚೇಸ್ ಮಾಡಿ ಲೇಔಟ್ ಮಾಡೋದಂತೇಳಿ ಇದಾಯಿತು. ಆಗ ರಾಕೇಶ್ ಮಲ್ಲಿದ್ದು ಒಂದು ಪಲ್ಲಮಜಲಿದ್ದು ತೋಟ ಸೇಲಾಯಿತು, ಸೇಲ್ ಆ ಹಣ ಇತ್ತು, ಆ ಹಣವನ್ನು ಹಾಕಿ ರಾಕೇಶ್ ಮಲ್ಲಿ ಅಲ್ಲಿ ಲೇಔಟ್ ಮಾಡಲಿಕ್ಕೆ ಅಂತೇಳಿ ಅದಕ್ಕೆ ಮುತ್ತಪ್ರೈ ಸಾಥ್ ಕೊಟ್ಟರು. ಮುತ್ತಪ್ರೈ ಹಣ ಹಾಕಿದರು, ಹಾಂ ಮುತ್ತಪ್ರೈ ಹಣ ಹಾಕಿದರು, ರಾಕೇಶ್ ಮಲ್ಲಿ ಹಣ ಹಾಕಿದ, ಹಣ ಹಾಕಿದ ಲೇಔಟ್ ಮಾಡೋದಂತಾಯಿತು. ಆಗ ಲೇಔಟ್ ಮಾಡಿದರು, ಲೇಔಟ್ ಮಾಡಿದಾಗ ಅದನ್ನು ರಿಜಿಸ್ಟ್ರೇಷನ್ ಏನಾಯಿತು ಅಂತ ಹೇಳಿದರೆ ಮುತ್ತಪ್ರೈಯವರು ಅವರ ತಮ್ಮನ ಹೆಸರಲ್ಲಿ ಮಾಡಿಸಿದರು, ಕರುಣಾಕರ ಹೆಸರಲ್ಲಿ ಮಾಡಿಸಿದರು. ಅವ್ರು ದುಡ್ಡು ಹಾಕಿದಾರಲ್ಲ ಅಂತ ಹೇಳಿ ರಾಕೇಶ್ ಮಲ್ಲಿ ಮುತ್ತಪ್ಪರಯ್ಯ ನಂಬಿ ದುಡ್ಡು ಹಾಕಿ ಹಾಕಿದೆ. ಡಾಕ್ಯುಮೆಂಟ್ ಆಗುವಾಗ ಅವ್ರ ತಮ್ಮನ ಹೆಸರಿಗೆ, ಕರುಣಾಕರಯ್ಯ ಹೆಸರಿಗೆ ಆಯಿತು. ಕರುಣಾಕರಯ್ಯ ಹೆಸರು ನನಗೆ ನನ್ನ ದುಡ್ಡು ವಾಪಸ್ ಕೊಡಿ ಅಂತೇಳಿ ಇವ ಮುತ್ತಪ್ಪರಯ್ಯ ಹತ್ರ ಕೇಳಿದ. ಮುತ್ತಪ್ಪರಯ್ಯ ದುಡ್ಡು ಇಲ್ಲ ಅಂದರು, ಸ್ಲಾಟ್ ಸೇಲ್ ಆಗಲಿ ಮತ್ತೆ ನೋಡುವ ಅಂತೇಳಿ. ಈ ವಿಚಾರದಲ್ಲಿ ಅವರ ಮಧ್ಯೆ ಕ್ಲ್ಯಾಶ್ ಬಂತೆ ಹೊರತು ಮತ್ತೇನೂ ಅಲ್ಲ, ಮುಖ್ಯವಾಗಿ ಬಂದದ್ದು ಆ ದುಡ್ಡಿನ ವಿಚಾರದಲ್ಲಿ.
ರಾಕೇಶ್ ಮೇಲೆದು ಇನ್ವೆಸ್ಟ್ಮೆಂಟ್ ಇದೆ ಅಲ್ಲಿ, ರಾಕೇಶ್ ಮೇಲೆದು ಇನ್ವೆಸ್ಟ್ಮೆಂಟ್ ಇದೆ, ಅದನ್ನು ಮುತ್ತಪ್ಪರೆ ಒಂದು ವಾಪಸ್ ಕೊಡಬೇಕಿತ್ತು, ಇಲ್ಲ ರಾಕೇಶ್ ಮೇಲೆಗೆ ಅರ್ಧ ವರ್ಷ ಕೊಡಬೇಕಿತ್ತು, ಜಾಗ ಕೊಡಬೇಕಿತ್ತು. ಮುತ್ತಪ್ಪರೆ ಅವರು ತಮ್ಮನ ಹೆಸರಿಗೆ ಯಾಕೆ ಮಾಡಿದರು? ಆ ರೀತಿ ಆಯಿತು. ಅದ ನಂತರ ಎರಡನೇ ಮದುವೆ ಆದ ಎರಡನೇ ಮದುವೆ ಆಗ ಅದು ಸಮಸ್ಯೆ. ಆ ಎರಡನೇ ಮದುವೆ ಆದ ಹೆಂಗ ಅವರಿಗೆ ಏನಿದೆ ಈಗ? ಮುತ್ತಪ್ಪರಯ್ಯ 1,000 ಚಿಲ್ಲರೆ ಕೋಟಿ ಆಸ್ತಿ ಇದೆ, ಮುತ್ತಪ್ಪರಯ್ಯದು 1,000 ಚಿಲ್ಲರೆ ಕೋಟಿ ಆಸ್ತಿ ಇದೆ. ಆ ಹೆಂಗಸಿಗೆ ಏನಿದೆ? ಅದಕ್ಕೆ ರಾಕೇಶ್ ಮೇಲೆ ಆ ಹೆಂಗಸನ್ನು ಎಲ್ಲ ಇದಕ್ಕೆ ಕೇಸ್ ಹಾಕಿದ್ದಾರೆ. ಹೈಕೋರ್ಟಲ್ಲಿ ಕೇಸ್ ಇದೆ, ಶೇರ್ ಸಿಗಬೇಕು ಅಂತೇಳಿ. ಅದರಿಂದ ಅವ್ರು ಯಾವುದೇ ಇದನ್ನು ಸೇಲ್ ಮಾಡುವಾಗಿಲ್ಲ ಅಂತೇಳಿ ಹೈಕೋರ್ಟಿಂದ ಆರ್ಡರ್ ಆಗಿದೆ. ಮುತ್ತಪ್ಪರಯ್ಯ ಮಕ್ಕಳು ಅವರ ವಿಲ್ಲು ಆಧಾರದಲ್ಲಿ ಮುತ್ತಪ್ಪರಯ್ಯ ಮಕ್ಕಳು ಯಾವ ಪ್ರಾಪರ್ಟಿನ ಈಗ ಸೇಲ್ ಮಾಡುವಾಗಿಲ್ಲ. ಯಾಕೆ ಇದು ಈ ಡಿಸ್ಪ್ಯೂಟು ಕ್ಲಿಯರ್ ಆಗಬೇಕಲ್ಲ. ಇಲ್ಲಿದಲ್ಲ ಬಾಕಿದ ಜಾಗದ್ದು ಅಂಡ್ರದವರು ಹಾಕಿದ್ದಾರೆ ಕೇಸು. ಮುತ್ತಪ್ಪರಯ್ಯದು ಪಾಲು, ಮುತ್ತಪ್ಪರಯ್ಯ ಮಿಸಸ್ ಅಲ್ವಾ, ಅವರಿಗೆ ಪಾಲು ಬರಲೇಬೇಕಲ್ಲ. ಮುತ್ತಪ್ಪರಯ್ಯದು ವೈಯಕ್ತಿಕ ಆಸ್ತಿ ಅಲ್ವಾ, ಏನು ಇದು ಹೆರಿಟೇಜ್ ಪ್ರಾಪರ್ಟಿ ಏನಲ್ಲ, ಅವರಿಗೆ ಅವರ ಪಾಲು ಬರಲೇಬೇಕಲ್ಲ, ಅವ್ರು ಹಾಕಿದ್ದಾರೆ. ಯಾಕಂದರೆ ಮುತ್ತಪ್ಪರಯ್ಯದ್ದು ಅವರ ಇದನ್ನೆಲ್ಲ ವಿಲ್ ಬರೆದಿದ್ದಾರೆ, ಅವರ ಆಸ್ತಿ ಇದನ್ನು ಯಾರಿಗೆ? ಮಕ್ಕಳಿಗೆ ಬರೆದಿದ್ದಾರೆ, ಹೆಂಡತಿಗೆ ಬರೀಲಿಲ್ಲ. ಅದಕ್ಕೆ ಹೆಂಡತಿ ಕೇಸ್ ಹಾಕಿದ್ದಾರೆ, ನನಗೆ ಬರಬೇಕಲ್ಲ ಅಂತ. ಅದರಿಂದ ಈಗ ಕೋರ್ಟು ಯಾವುದೇ ಆಸ್ತಿ ಸೇಲ್ ಮಾಡಬಾರ್ದು ಅಂತೇಳಿ ಎಂಟ್ರಿ ಮಾಡಿಕೊಟ್ಟಿದೆ. ಈಗ ರಾಕೇಶ್ ಮಲ್ಲಿ ಸಮಸ್ಯೆ ಇದೆ. ಈಗ ಆ ಪ್ಲಾಟ್ ಹಾಗೆ ಬಾಕಿ ಉಳಿದಿದೆ, ಅಲ್ಲಿ ಕೇಸ್ ಕೇಸ್ ಏನಿಲ್ಲ. ಸೇಲ್ ಮಾಡಿದರೆ ಸೇಲ್ ಆದರೆ ಯಾರು ತಗೊಂಡು ರಾಕೇಶ್ ಮಲ್ಲಿಗೆ ಅದು ಊರು, ಅವು ಬಿಟ್ಕೊಡ್ತಾನ. ಈಗ ಮುತ್ತಪ್ಪರಯ್ಯ ಇಲ್ಲ, ಈಗ ಮುತ್ತಪ್ಪರಯ್ಯ ಹೆಸರಲ್ಲಿ ಯಾರು ಬರಲಿಕ್ಕಿಲ್ಲಲ್ಲ, ಮುತ್ತಪ್ಪರಯ್ಯ ಇಲ್ಲ. ಅದರ ಮಧ್ಯದಲ್ಲಿ ಈ ಮನ್ವಿತರಯ್ಯ ಅಂತ ಒಬ್ರು ಇದ್ದಾರೆ, ಮುತ್ತಪ್ಪರಯ್ಯ ಮನ್ವಿತರಯ್ಯ ಅಂತ ಹೇಳಿದಾರಂತೆ ರಾಕೇಶ್ ಮಲ್ಲಿಯನ್ನು ಹೊಡಿಬೇಕು ಅಂತ ಹೇಳಿ. ಮನ್ವಿತರಯ್ಯ ಸಹ ಮುತ್ತಪ್ಪರಯ್ಯ ಹುಟ್ಟಿಗಿದ್ದ ಹುಡುಗ, ಅವನು ಮುತ್ತಪ್ಪರಯ್ಯ ಹೇಳಿದ್ರಂತೆ 2 ಕೋಟಿ ಕೊಡ್ತೀನಿ ರಾಕೇಶ್ ಮಲ್ಲಿ ನೋಡಿ ಅಂತ ಹೇಳಿ. ಅದಕ್ಕೆ ಮನ್ವಿತರಯ್ಯ ರಾಕೇಶ್ ಮಲ್ಲಿಗೆ ಹೇಳಿದ, ಹೀಗೀಗೆ ಹೇಳಿದ್ದಾರೆ ಅಂತ ಹೇಳಿ. ಹಾಗೆ ಮುತ್ತಪ್ಪರಯ್ಯ 2 ಕೋಟಿ ಕೊಟ್ಟು ಓಡಿಸೋದು ಅಂತಾದರೆ ಆ 2 ಕೋಟಿಯನ್ನು ರಾಕೇಶ್ ಮಲ್ಲಿಗೆ ಕೊಟ್ಟಿದ್ದು ಈ ಸಮಸ್ಯೆ ಮುಗಿದಿತ್ತಲ್ಲ. ರಾಕೇಶ್ ಮಲ್ಲಿ ಇಲ್ಲಿ ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅಲ್ಲಿ ಬೆಂಗಳೂರು CCBಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅಲ್ಲಿ ಸದಸ್ಯ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಎಲ್ಲ ಆಗಿದೆ. ಅದೇ ಅವರ ಮಧ್ಯೆ ಆ ಕಾಂಪ್ಲಿಕೇಶನ್ ಆಗಿ ಮುಗಿದಿದ್ದು. ಈಗ ಮುತ್ತಪ್ಪರಯ್ಯ ಇಲ್ಲಲ್ಲ, ಇನ್ನು ಕಾಂಪ್ಲಿಕೇಶನ್ ಯಾರ ಹತ್ರ? ರಾಕೇಶ್ ಮಲ್ಲಿ ಏನು ಹೇಳೋದು? ಈಗ ನನ್ನ ಕಾಸು ನನಗೆ ಕೊಟ್ಟಿದ್ದರೆ, ನನ್ನ ಇನ್ವೆಸ್ಟ್ಮೆಂಟ್, ಅದು ತೋಟ ಮಾರಿದ ಹಣ, ಒಂದು ತೋಟ ಮಾರಿ ಇನ್ನೊಂದಕ್ಕೆ ಹಾಕೋದಕ್ಕೆ ಲಾಭ ಬರುತ್ತೆ ಅಂತಲ್ವಾ. ರಾಕೇಶ್ ಮಲ್ಲಿ ಜನ್ಮಿನ ಅವನು ನೇರ ವ್ಯವಹಾರ ಮಾಡಿದ್ದಾರೆ. ಈಗ ಇವರು ಹೇಳಿ ನನ್ನಿಂದಾಗಿ ಮೇಲೆ ಬಂದದ್ದು ಅಲ್ಲ. ರಾಕೇಶ್ ಮಲ್ಲಿ ಏನು ರೌಡಿಸಮಲ್ಲಿ ಕಳ್ಕೊಂಡದಲ್ಲ ಹೊರತು ಲಾಭ ಮಾಡ್ಕೊಂಡದೇನಿಲ್ಲ. ಕಷ್ಟ ಬಂದದ್ದು ಬಿಟ್ಟರೆ ಮತ್ತೇನಿಲ್ಲ. ಜೈಲು ಅನುಭವಿಸಿದ್ದು, ಇದೆಲ್ಲ ಮಾಡಿದ್ದು, ಎಲ್ಲ ಕಷ್ಟ ಅನುಭವಿಸಿದ್ದು ಎಲ್ಲ ರಾಕೇಶ್ ಮಲ್ಲಿ. ಬೇರೆಯವರಿಗಾಗಿ ಹೊರತು ಅವನಿಗೆ ವೈಯಕ್ತಿಕ ಏನಿದೆ ಲಾಭ? ದುಡ್ಡು ಬಂದಿಲ್ಲ, ಏನಿಲ್ಲ. ಅವನು ಅಷ್ಟು ಎಕರೆ ಜಾಗದ ಓನರ್, ಅವನು ಸದಮಲ್ಲಿ ಅಷ್ಟು ದೊಡ್ಡ ಭೂಮಾಲೀಕರು, ಏನು ಕಡಿಮೆ ಏನಿಲ್ಲ. ಅದರಿಂದಾಗಿ ಅವರಿಗೆ ಇದು ಶೋಕಿಗಾಗಿ ಎಲ್ಲ ಕಳ್ಕೊಂಡಿದ್ದಾನೆ ಬಿಟ್ಟರೆ ಮತ್ತೇನಲ್ಲ. ಬಂಟ್ವಾಳ ವಿಷಯಗಳು ಅವರು ಮಾಡಿದ್ದೆಲ್ಲ ಮುತ್ತಪ್ಪರಾಯಿಗಾಗಿ ಅಲ್ವಾ? ಮುತ್ತಪ್ಪರಾಯಿ ದುಡ್ಡು ಮಾಡಿಕೊಂಡು ಅಲ್ಲಿ ಹೋಗಿ ಆರಾಮವಾಗಿ ಕೋಟೆ ಅಂತ ಮನೆ ಕಟ್ಟಿಕೊಂಡು ಕೂತ್ರಲ್ಲ, ಕನೆ ಕಾಯಿ ಕಟ್ಟಿದ್ದೀವಿ ಇವನಿಗೆ. ಈಗ ರಾಕೇಶ್ ಮಲ್ಲಿ ಹೇಗುವಾಗ ಇಂಟಾಕಿ ಇಂಟಾಕಿ ಅಂತೇಳಿ ಓಡಾಡ್ತಾ ಇದ್ದಾನೆ. ವಿಜಯ್ ಅವನೊಬ್ಬ ಶೈಲೇಶ್ ಅಂತ ಅವನ ಒರಿಜಿನಲ್ ಹೆಸರು. KSRC ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಲೆಫ್ಟ್ ಸೈಡಿಗೆ ಅವರ ಮನೆ ಇದ್ದದ್ದು, ಒಂದು ಒರಿಜಿನಲ್ ಮನೆ ಅಲ್ಲಿ. ಅಲ್ಲಿ ವಿಜಯ್ ಜಂಕ್ಷನ್ ಅಂತ ಇದೆ, ಸಿಟಿ ಕಾರ್ಪೊರೇಷನ್ ಮಾರ್ಕೆಟ್ ಎಲ್ಲ ಆಗಿದೆ ವಿಜಯಲ್ಲಿ, ವಿಜಯ್ ಮಾರ್ಕೆಟ್. ಅಲ್ಲಿ ಅಲ್ಲೇ ಕೆಲವು ಹುಡುಗರನ್ನ ಇಟ್ಕೊಂಡು ಇದ್ದ. ಅವನಿಗೂ ಈಚೆ ಹುಡುಗರಿಗೂ ಒಂದು ರೀತಿಯ ಒಂದು ಸಂಪರ್ಕ ಇತ್ತು. ಆದ್ದರಿಂದಾಗಿ ವಿಜಯ್ ರಾಜ ಅಂತೇಳಿ ಒಂದು ಸಣ್ಣ ಮಟ್ಟಿನ ಎಲಿಮೆಂಟ್ ಅಂತ ಹೇಳ್ತೇವೆ ನಾವು, ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟಿನ ಎಲಿಮೆಂಟು. ಅವ್ರಿಗೆ ಏನಾಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ಕೆಲವರು ಹೆದರ್ತಾರೆ, ಒಟ್ಟಿಗೆ 4 ಹುಡುಗರು ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಆ ರೀತಿಯಾಗಿ ಅವನು ಬೆಳೀತಾನೆ. ಮುಖ್ಯವಾಗಿ ಅವನ ಹೆಸರು ಬರೋದು ಯಾವಾಗ ಅಂತ ಹೇಳಿದರೆ ಅವನಿಗೆ ಒಂದು ಕಾಂಟ್ರ್ಯಾಕ್ಟ್ ಸಿಗುತ್ತೆ. ಈ ದುಬೈನಲ್ಲಿ ಒಬ್ಬ ಇಲ್ಲಿ ನಮ್ಮ ತೊಕ್ಕೊಟ್ಟ ಅತ್ತದ ಒಬ್ಬ ಹುಡುಗ ದುಬೈನಲ್ಲಿ ಕೆಲಸಕ್ಕಿದ್ದ, ಕ್ರಿಶ್ಚಿಯನ್ ಹುಡುಗ ಅವನು. ಅವನು ಅಲ್ಲಿ ಅವನ ಫ್ರೆಂಡ್ ಒಬ್ಬ ಅಲ್ಲಿ ಯಾವುದೋ ಒಂದು ಇಲ್ಲಿಸಿಟ್ ಲಿಕ್ಕರ್ ಮಾರಿ ಏನೋ ಮಾಡಿ ಸಿಕ್ಕಾಕೊಂಡಿದ್ದ ಅಫೆನ್ಸ್ ಅದಲ್ಲಿ. ಅದರಲ್ಲಿ ಈ ಹುಡುಗ ಸಾಕ್ಷಿ ಅಂತೆ ಆ ಕೇಸಲ್ಲಿ. ಇವನು ಊರಿಗೆ ಬಂದಿದ್ದ, ಆಯ್ತಾ? ಊರಿಗೆ ಬಂದವನು ವಾಪಸ್ ಇವ ದುಬೈಗೆ ಹೋದರೆ ಆ ಕೇಸಲ್ಲಿ ಅವನು ಸಾಕ್ಷಿ ಹೇಳಿದರೆ ಅವನಿಗೆ ಶಿಕ್ಷೆ ಆಗುತ್ತೆ. ಅದಕ್ಕೆ ಅವನು ಏನು ಮಾಡಿದ ಅಂತ ಹೇಳಿದರೆ ಅವ ಇಲ್ಲಿ ಇವನನ್ನು ಏನಾದರೂ ಮಾಡಿ ಮುಗಿಸ್ಲಿಕ್ಕೆ ಇಲ್ಲಿ ಜನ ಇದ್ದಾರೆ ಅಂತ ನೋಡಿದ. ಆ ಕಾಂಟ್ರಾಕ್ಟನ್ನು ಈ ವಿಜಯ್ ರಾಜ ತಗೊಳ್ತಾನೆ. ವಿಜಯ್ ರಾಜ ತಗೊಂಡು ಅವನು ಹೇಗೆ ದುಬೈಗೆ ಹೋಗಬಾರದು, ಅವನು ಕೊಲ್ಲಬೇಕಂತ ಏನೋ ಉದ್ದೇಶ ಅನ್ನಲ್ಲ. ಅದಕ್ಕೆ ಏನು ಮಾಡ್ತಾರೆ ಇವರು, ವಿಜಯ್ ರಾಜ ಏನು ಮಾಡ್ತಾರೆ, ಇವನೊಂದು ಕಾರ್ ಇಟ್ಕೊಂಡು ಅವನು ಸ್ಕೂಟ್ರಲ್ಲಿ ಹೋಗ್ತಾ ಇರೋದು ಅಂತ ಗೊತ್ತಾಗಿ ಅವನು ಸ್ಕೂಟರ್ ಫಾಲೋ ಮಾಡೋದಂತ ನಿಗಂಟು ಮಾಡಿ ಇವರನ್ನು ಅವನು ಸ್ಕೂಟರನ್ನು ಫಾಲೋ ಮಾಡ್ತಾರೆ KSRC ಬಸ್ ಸ್ಟ್ಯಾಂಡ್ ಹತ್ರ. ಅವಲ್ಲಿ ಟಿಕೆಟ್ ಬುಕ್ ಮಾಡಲಿಕ್ಕೆ ಏನೋ ಬಂದಿದ್ದಾನೆ ಅಂತೇಳಿ ಆ ಮಾಹಿತಿ ಸಿಕ್ಕಿ ಇವನು ಸ್ಕೂಟ್ರಿಗೆ ಕಾರಲ್ಲಿ ಗುತ್ತಾರೆ. ಅವ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಾಗ ಇವನಿಗೆ ಪೆಟ್ಟಾಗಲಿಲ್ಲ ಅಂತ ಆಯ್ತು ಇವರಿಗೆ. ಇವರು ಪುನಃ ಕಡಿತಾರೆ ಅವನಿಗೆ, ಕಡಿತಾರೆ ಮತ್ತು ಹೋಗ್ತಾರೆ. ಅಷ್ಟೊತ್ತಿಗೆ ಒಂದು ಡಾಕ್ಟ್ರು
ಅವ್ರು ಎನಿಸಿದ್ದಾರೆ ಇದು ಆಕ್ಸಿಡೆಂಟ್ ಆಗಿ ಬಿದ್ದದ್ದು ಅಂತೇಳಿ. ಅವರು ಅಲ್ಲಿ ಯಾರಾದ ಸೇರಿದವರೊಟ್ಟಿಗೆ ಸೇರಿಕೊಂಡು ಅವನನ್ನು ತೆಗೆದು ಅವರ ಕಾರಲ್ಲಿ ಹಾಕಿ ಸಿಟಿ ಹಾಸ್ಪಿಟ್ಲಿಗೆ ಕೊಂಡೋಗ್ತಾರೆ ಡಾಕ್ಟ್ರು. ಸಿಟಿ ಹಾಸ್ಪಿಟಲಲ್ಲಿ ನೋಡಿದಾಗ ಕಟ್ ಇಂಜುರಿ ಇದೆ, ಇದು ಆಕ್ಸಿಡೆಂಟ್ ಕೇಸ್ ಅಲ್ಲ ಅಂತಾಯ್ತು. ಹಾಗೆ ಪೊಲೀಸಿಗೆ ಇಂಟಿಮೇಷನ್ ಆಗುತ್ತೆ, ಪೊಲೀಸರು ಬಂದು ನೋಡುವಾಗ ಇದು ಮರ್ಡರ್ ಅಂತಾಯ್ತು. ಅಷ್ಟೇ ಅವರು ಹಾಸ್ಪಿಟ್ಲಲ್ಲಿ ಡೆತ್ ಆಗ್ತಾನೆ, ಆದ್ದರಿಂದ ಮರ್ಡರ್ ಕೇಸ್ ಆಯಿತು. ಮರ್ಡರ್ ಕೇಸ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ವಿಜಯರಾಜ್ ಅಂತಾಯ್ತು. ಹಾಗೆ ವಿಜಯರಾಜರನ್ನು ಆ ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ, ಮತ್ತು ಜೈಲಿಗೆ ಹೋದ, ಜೈಲಿಗೆ ಹೋಗಿ ವಾಪಸ್ಸು ಜಾಮೀನಲ್ಲಿ ರಿಲೀಸ್ ಆಗಿ ಬಂದ. ಈ ಒಮ್ಮೆ ಜೈಲಿಗೆ ಹೋಗಿ ಹೊರಗೆ ಬಂದ ಕೂಡಲೇ ಸ್ವಲ್ಪ ಹವಾ ಕ್ರಿಯೇಟ್ ಆಗ್ತದೆ. ಇಷ್ಟೊತ್ತಿಗೆ ಏನಾಯಿತು, ಇಲ್ಲಿ ಹಿಂದೂ ಮುಸ್ಲಿಮು ಗಲಾಟೆ ಸ್ಟಾರ್ಟ್ ಆಯಿತು. ಗಲಾಟೆ ಸ್ಟಾರ್ಟ್ ಇವನ ಮನೆಯ ಸ್ವಲ್ಪ ಎದುರು ಒಂದು ಮಸೀದಿ ಇದೆ, ಅಲ್ಲಿ ವಿಜಯಲ್ಲಿ ಒಂದು ಮಸೀದಿ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ವಿಜಯವರಿಗೆ ಮಾತ್ರ ಗೊತ್ತಿರೋದು, ಹೊರಗಿನವ್ರಿಗೆ ಗೊತ್ತಿರಲಿಲ್ಲ. ಅದು ಆ ಮಸೀದಿಯಲ್ಲಿ ಮೌಲವಿದ್ದರು ಸುಳ್ಯದವರು, ಅವರನ್ನು ರಾತ್ರಿ ಹೋಗಿ ಗಲಾಟೆ ಸಂದರ್ಭದಲ್ಲಿ ರಾತ್ರಿ ಹೋಗಿ ಇವರು ಕಡಿತಾರೆ ಮೌಲವಿಯನ್ನು. ಮೌಲವಿ ಸಾಯ್ತಾರೆ. ಅದರಲ್ಲಿ ವಿಜಯರಾಜನವರು ಕದ್ರಿ ಪೊಲೀಸ್ನವರು ಇವರನ್ನು ವಿಜಯರಾಜನವರು ಅರೆಸ್ಟ್ ಮಾಡ್ತಾರೆ. ಅದರಿಂದ ಈ ವಿಜಯರಾಜನಿಗೆ ಎರಡನೇ ಇದು ಬಂತು. ಬಂದಾಗ ಮೂರನೇದೇನು ಅದರ ನಂತರ ವಿಜಯರಾಜನಿಗೆ ಸ್ವಲ್ಪ ನಟೋರಿಟಿ ಬಂತು. ಎರಡೆರಡು ಕೇಸ್ ಮಾಡಿದ ಕೂಡಲೇ ನಟೋರಿಟಿ ಬಂತಲ್ಲ, ಇಮೇಜ್ ಚೇಂಜ್ ಆಯಿತು. ಅಷ್ಟೊತ್ತಿಗೆ ಇವನೊಟ್ಟಿಗೆ ಇವ ಪಾಂಡುಪೈ ಅಂತ ಒಬ್ಬ ಇದ್ದ, ಪಾಂಡುಪೈ ಅಂತ, ಅವ ಏನು ಚಿಲ್ಲರ ಸ್ವಾಮಿ ಏನಲ್ಲ ಪಾಂಡುಪೈ, ಅವನೊಂದು ಸೋಡಾ ಮಾಡುವವರ ಮಗ. ಅವನು ಕೆಲವು ಇದು ಮಾಡಿಕೊಂಡು ಸಾಧು ಶೆಟ್ಟಿ ಗ್ಯಾಂಗ್ನೊಟ್ಟಿಗೆಲ್ಲ ಸೇರಿಕೊಂಡು ಇಲ್ಲಿ ಮಠದ ಗಣಿ ಗ್ಯಾಂಗ್ ಅಂತ ಇದೆ, ಅವರೊಟ್ಟಿಗೆ ಆ ರೀತಿಯ ಒಂದು ನೆಟ್ವರ್ಕ್ ಇತ್ತು ಅವನತ್ರ. ಹಾಗೆ ಈ ವಿಜಯರಾಜನು ಇವನೊಟ್ಟಿಗೆ ಸೇರಿಕೊಂಡ, ಅದು ಪಾಂಡುಪೈಯೊಟ್ಟಿಗೆ. ಪಾಂಡುಪೈಯೊಟ್ಟಿಗೆ ಸೇರಿಕೊಂಡು ಇಲ್ಲಿ ಕುಡುಪು ಹತ್ರ ಯಾವುದೋ ಒಂದು ಜಾಗದ ಡೀಲ್ ಮಾಡಿದ್ರು. ಜಾಗದ ಡೀಲ್ ಮಾಡಿದಾಗ ಅದರಲ್ಲಿ 50 ಲಕ್ಷ ರೂಪಾಯಿ ಅವರು ಕಮಿಷನ್ ಬಂತು. ಅಷ್ಟು ದೊಡ್ಡ ಡೀಲು ಪಾಂಡುಪೈ ಮತ್ತು ವಿಜಯರಾಜ ಸೇರಿ ಮಾಡಿದ್ದು. ಅದು ಸ್ವಲ್ಪ ಲಿಟಿಗೇಷನ್ ಎಲ್ಲ ಇತ್ತು, ಅದನ್ನೆಲ್ಲ ಪಾಂಡುಪೈ ರಿವಲರ್ ರಿವಲರ್ ತೋರಿಸಿ ಎಲ್ಲ ಹೆದರಿಸಿ ಎಲ್ಲ ಮಾಡಿದ್ದಾನೆ. 50 ಲಕ್ಷ ಬಂತು. ಈ 50 ಲಕ್ಷ ರೂಪಾಯಿ ಇವನ ಕೈಗೆ ಬಂತು, ಯಾರ ವಿಜಯರಾಜನ ಕೈಗೆ ಬಂತು. ಈ ವಿಜಯರಾಜ ಏನು ಮಾಡಿದೆ, ಈ ಕಾಸನ್ನು ಪಾಂಡುಪೈಗೆ ಕೊಡದೆ ಇವನ ತಂಗಿಗೆ ಏನೋ ಅಲ್ಲಿ ಹೊಳ್ಳೆರ ಹತ್ರದ ಮನೆ ಕೊಡಿಸಿದ. ಇದು ಪಾಂಡುಪೈಗೆ ಗೊತ್ತಾಯಿತು, ಇವನಿಗೆ ದುಡ್ಡು ಸಿಕ್ಕಿದ್ರೆ ನನಗೆ ಕೊಡಲಿಲ್ಲ ಅಂತೇಳಿ ಪಾಂಡುಪೈ ಇವನ ಗಲಾಟೆ ಮಾಡಿದ. ಮಾರೆ ದುಡ್ಡು ಕೊಡು ಅಂತ ಅಷ್ಟೊತ್ತಿಗೆ ಪಾಂಡುಪೈಗೆ ಇವ ಹೇಳಿದ, ಈಗ ಮಾರೆ ದುಡ್ಡು ಹೀಗೆ ಆಗಿದೆ, ಅವ ಅರ್ಧ ಕೊಟ್ಟಿದ್ದಾನೆ, ಹಾಗೆ ಆಯಿತು ಹೀಗೆ ಆಯಿತು. ಇದು ನಮಗೆ ಈಗ ಬೆಂಗಳೂರಲ್ಲಿ ಒಂದು ಮತ್ತೊಂದು ಡೀಲ್ ಇದೆ, ಅದನ್ನು ಮುಗಿಸ್ಕೊಂಡು ಬರುವ. ನಾವು ಸೀದಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಪರಪ್ಪನಗರದಲ್ಲಿ ಒಬ್ಬ ಕೈದಿ ಇದ್ದಾನೆ, ಅವನು ಹೋಗಿ ಎಂಟ್ರಿ ಹಾಕಿ ಅವ ಒಂದು ಡೀಲ್ ಕೊಡ್ತಾನೆ, ಜೈಲೇ ಡೀಲ್ ಕೊಡೋ ಜಾಗ, ಅದು ಡೀಲ್ ಕೊಡ್ತಾನೆ, ನಾವು ಅಲ್ಲಿ ಹೋಗಿ ಹೋಗುವ ಅಂತೇಳಿ ಆಯಿತು ಅಂತ ಪಾಂಡುಪೈ ಒಪ್ತಾನೆ. ಈ ಪಾಂಡುಪೈ ಜನ ಹೇಗೆ ಅಂತ ಹೇಳಿದರೆ, ಕುಡಿದ್ರೆ ಅವನು ಮನುಷ್ಯ ಅಲ್ಲ, ಏನು ಬೇಕಾದ್ರೆ ಮಾಡ್ತಾನೆ. ಮತ್ತು ಅವನ ಜೋಬಲ್ಲಿ ಹಣ ಇದ್ದರೆ ಅದು ಮರುದಿವಸಕ್ಕೆ ಏನು ಉಳಿಬೇಕಂತೇನಿಲ್ಲ, ಆವತ್ತಿಗೆ ಅದು ಯಾರಿಗಾದರೂ ಹೆಲ್ಪ್ ಮಾಡೋದು ಅದು ಇದು ಎಲ್ಲವೂ ಇದೆ ಪಾಂಡುಪೈ ಹತ್ರ. ಎದ್ದು ಏಕ ದಿನಕ್ಕೆ ಸುಲ್ತಾನ ಅಂಥ ಮನುಷ್ಯ. ಹಾಗೆ ಇವನು ಆವತ್ತು ಸಂಜೆ ಮಂಗಳೂರಿಂದ ಹೊರಟರು ಇವರು, ಅಲ್ಲಿ ಫುಲ್ಲು ಟೈಟು ಪಾಂಡುಪೈ ಟೈಟಾಗಿ ಹೊರಟು ಹೊರಟ್ರೆ ಸಕಲೇಶ್ಪುರಕ್ಕೆ ಹೋದರು. ಸಕಲೇಶ್ಪುರಕ್ಕೆ ಹೋಗಿ ಸಕಲೇಶ್ಪುರದಲ್ಲಿ ಗಂಧರ್ವ ಬಾರಲ್ಲಿ ನಿಲ್ಲಿಸಿದರು. ಪುನಃ ಗಂಧರ್ವ ಬಾರು ಅಲ್ಲಿ ಪುನಃ ಟೈಟಾದರು ಹಾಕಿದರು. ಹಾಕಿ ಬಂದಾಗ ಇವನಿಗೆ ನಡೀಲಿಕ್ಕಾಗಲ್ಲ ಅವರಿಗೆ ಪಾಂಡುಪೈಗೆ. ಇವರೇನು ಮಾಡಿದ್ದಾರೆ ಗೊತ್ತಾ, ಕಾರನ್ನು ತಿರುಗಿಸಿ ನಿಲ್ಲಿಸಿದ್ದಾರೆ ಮಂಗಳೂರು ಸೈಡಿಗೆ ವಿಜಯರಾಜ. ಅವ ಅಲ್ಲಿ ಟೈಟಾಗಿ ಬಂದರು, ಕಾರಲ್ಲಿ ಕೂರಿಸಿದ್ದು ಕಾರು ವಾಪಸ್ ಹೊರಟು. ವಿಜಯರಾಜ ಎನಿಸಿದ್ದು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ಕಾರು ವಾಪಸ್ ಮಂಗಳೂರು ಮಾಡಿದೆ. ಪರವಾಗಿ ಇವರ ಐಡಿಯಾ ಏನಿತ್ತು, ಘಾಟ್ ಸೆಕ್ಷನಲ್ಲಿ ಹೊಡೆದಾಕೋದು ಬಿಸಾಡೋದು ಇವನನ್ನು ಅಂತ, ಘಾಟ್ ಸೆಕ್ಷನಲ್ಲಿ ಬಿಸಾಡೋದು, ಯಾರು ಇಲ್ಲಿ ಹುಡುಕಲ್ಲ ಪಾಂಡುಪೈ ಎಲ್ಲಿ ಅಂತೇಳಿ. ಆದರೆ ಅವರಿಗೆ ಇಡೀ ಘಾಟ್ ಸೆಕ್ಷನ್ ಇಳಿಯೋವರೆಗೂ ಸರಿಯಾದ ಸ್ಪಾಟ್ ಸಿಗಲಿಲ್ಲ, ಯಾಕಂದರೆ ಅಲ್ಲಿ ಹಿಂದಿನ ಗಾಡಿ ಬರ್ತಾಯಿತ್ತು, ಮುಂದಿನ ಗಾಡಿ ಬರ್ತಾಯಿತ್ತು. ಘಾಟ್ ಸೆಕ್ಷನಲ್ಲೆಲ್ಲ ಅಷ್ಟು ಸುಲಭದಲ್ಲಿ ನೀವು ಜಾಗ ಹುಡುಕ್ಲಿಕ್ಕಾಗಲ್ಲ, ಕಷ್ಟ. ಹಿಂದಿನ ಗಾಡಿ ಬರ್ಬೋದು, ಮುಂದಿನ ಗಾಡಿ ಬರ್ಬೋದು, ಯಾಕಂದರೆ ಏನೊಂದು ಒಂದು 2 ನಿಮಿಷ 3 ನಿಮಿಷ ಗ್ಯಾಪ್ ಬೇಕು, ತೆಗೆದು ಎಷ್ಟು ಬಿಸಾಡೋದಿದೆ 2-3 ನಿಮಿಷ ಗ್ಯಾಪ್ ಬೇಕು. ಆಗಲಿ ಸೀದಾ ಬಂದು ಮತ್ತೆ ಕೆಳಗೆ ಬಂದು 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 ಪಡೀಲ್ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ಇದೆ, ಅಲ್ಲಿ ಕೊಂಡೋಗಿ ಡೆಡ್ ಬಾಡಿ ಬಿಸಾಡಿದರು. ಅಲ್ಲೇ ಮಾಡಿದ್ದಾರೆ, ಸಕಲೇಶ್ವರದ ಹತ್ರ ಬರುವಾಗಲೇ ಕೊಂದಿದ್ದಾರೆ, ಸ್ಟ್ಯಾಂಗ್ಲೇಷನ್ ಮಾಡಿ ಕೊಂದಿದ್ದಾರೆ. ಅಲ್ಲಿ ಬಿಸಾಡಿದ್ರು ಬಂದರು. ಬಂದಾಗ ಮರು ದಿವಸ ಬೆಳಿಗ್ಗೆ ಬಾಡಿ ಸಿಕ್ತು. ಬಾಡಿ ಸಿಕ್ಕಾಗ ಇವ್ರಿಗೆ ಅನ್ಐಡೆಂಟಿಫೈಡ್ ಬಾಡಿ ಪೊಲೀಸರಿಗೆ, ಮತ್ತೆ ಅದು ಪಾಂಡುಪೈ ಅಂತ ಗೊತ್ತಾಯಿತು. ಪಾಂಡುಪೈ ಎಲ್ಲಿದ್ದಾನೆ, ರಾತ್ರಿ ವಿಜಯರಾಜನೊಟ್ಟಿಗೆ ಇದ್ದಂತಾಯಿತು. ಮತ್ತು ವಿಜಯರಾಜನನ್ನು ಮತ್ತು ಆ ಕೇಸಲ್ಲು ವಿಜಯರಾಜ ಹೋದ. ಆಗ ಪಾಂಡುಪೈಯನ್ನು ಕೊಂದದ್ದು ದೊಡ್ಡ ಹೆಸರಾಯಿತು. ಹೆಸರಾದಾಗ ಏನಾಯಿತು, ಈ ಪಾಂಡುಪೈ ವಿಕ್ಕಿ ಶೆಟ್ಟಿಯ ಜನ, ವಿಕ್ಕಿ ಶೆಟ್ಟಿಯ ಜನ. ಹಾಗೆ ವಿಕ್ಕಿ ಶೆಟ್ಟಿ ವಿಜಯರಾಜನ ಹೇಳಲಿಕ್ಕೆ ಅಂದರೆ ಪ್ರದೀಪ್ ಮೆಂಡನಿಗೆ ಕಾಂಟ್ರಾಕ್ಟ್ ಕೊಟ್ಟ. ಪ್ರದೀಪ್ ಮೆಂಡನ್ ಅಂತ ಮಲ್ಪೆ ಅವನು, ಒರಿಜಿನಲ್ ಮಲ್ಪೆ ಅವನು, ಸಾಧಾರಣ ಮಂಗಳೂರಲ್ಲಿ ಇರ್ತಾನೆ. ಹಾಗೆ ಪ್ರದೀಪ್ ಮೆಂಡನ್ ಏನು ಮಾಡ್ತಾನೆ, ಪ್ರದೀಪ್ ಮೆಂಡನ್ ವಿಜಯರಾಜನ ಫಾಲೋ ಮಾಡ್ತಾನೆ. ವಿಜಯರಾಜನಿಗೆ ಗೊತ್ತಿರ್ತದೆ ನನ್ನನ್ನು ಫಾಲೋ ಮಾಡ್ತಾರೆ ಇವರು, ಇದು ಮಾಡ್ತಾರೆ ಅಂತೇಳಿ. ವಿಜಯರ ಬರೀ ಜಾಗ್ರತೆಯಲ್ಲಿದ್ದಾನೆ, ರಾತ್ರಿ ಒಂದೇ ಕಡೆ ಮಲಗ್ತಾ ಇರಲಿಲ್ಲ, ಅಷ್ಟು ಜಾಗ್ರತೆಯಲ್ಲಿದ್ದ. ಆದರೆ ಇವರು ಬೆನ್ನದ್ಕೊಂಡು ಇವನಿಗೇನು ಮಾಡಿದರು, ವಿಜಯರಾಜನಿಗೆ ಒಂದು ಕಾಲ್ ಮಾಡಿದರು.
ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಇದೆಲ್ಲ ಇತ್ತು ಅವನಂದ್ರು. ಇವನಿಗೆ ಬಿಸಿರೋಡಿಂದ ಒಬ್ಬರು ಫೋನ್ ಮಾಡಿದ್ರು, ಫೋನ್ ಮಾಡಲಿಕ್ಕೆ ಹೇಳಿದರು. ಅದೆಲ್ಲ ಈ ಪ್ಲ್ಯಾನ್ ಅದು. ಹಾಗೆ ವಿಜಯರಾಜನ್ ಪ್ರತಿಭಟನೆ ಅವರು ಫಾಲೋ ಮಾಡ್ತಿದ್ರಲ್ಲ, ಹಾಗೆ ವಿಜಯರಾಜ ಇವರು ತಂಗಿ ಮನೆಗೆ ಫಲ್ನರಿಗೆ ಹೋಗ್ಲಿಕ್ಕೆ ಅಂತೇಳಿ ಹೋಗಿದ್ದಾನೆ. ಹೋಗುವಾಗ ಅಲ್ಲಿ ಇವನಿಗೆ ಮೆಸೇಜ್ ಬಂದಿದೆ, ಫೋನ್ ಮಾಡಬೇಕಂತೆ ಬಿಸಿ ರೋಡಿಗೆ ಅಂತ. ಹಾಗೆ ಅಲ್ಲಿ ಯೂನಿಟಿ ಹಾಸ್ಪಿಟ್ಲ್ ಅಂತ ಇದೆ, ಆ ಹಾಸ್ಪಿಟ್ಲ್ ಈ ಕಡೆಗೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲೊಂದು ಕಾಯಿನ್ ಫೋನ್ ಇತ್ತು. ಆ ಕಾಯಿನ್ ಫೋನಿಗೆ ಫೋನ್ ಮಾಡಲಿಕ್ಕೆ ಹೋಗಿದ್ದಾನೆ. ಅಷ್ಟೊತ್ತಿಗೆ ಇವರು ಹೋಗಿ ಹಿಮ್ಮತಿಯಿಂದ ಹೊಡೆದಿದ್ದಾರೆ ವಿಜಯರಾಜನ್ನು. ಪ್ರದೀಪ್ ಮೆಂಡನ್ ಅವರು, ಒಬ್ಬರು ರಿಯಾಜ್ ಅಂತೇಳಿ ಅರೆಕಳದವರು, ಇಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಫುಡ್ಸ್ ಎಲ್ಲ ಮಾಡ್ತಾನೆ, ಅವ ಎತ್ಕೊಂಡು ಹೋಗಿದ್ದಾನೆ ಬದುಕಿಸ್ಲಿಕ್ಕೆ. ಅಷ್ಟೊತ್ತಿಗೆ ಓವರ್ ಬ್ಲೀಡಿಂಗ್ ಎಲ್ಲ ಆಗಿದೆ, ಪೆಟ್ಟು ಅಂತದ್ದು ಬಿದ್ದಿತ್ತು. ಆದರೆ ಅವನು ಅಷ್ಟು ಬೇಗ ಇಮಿಡಿಯೇಟ್ ಎದುರು ಹಾಸ್ಪಿಟ್ಲ್ ಇದೆ ಇಂಡಿಯನ್ ಹಾಸ್ಪಿಟಲ್, ಅದು ಅಲ್ಲಿ ಡೆತ್ ಆದ. ಯಾಕಂದ್ರೆ ಇವನು ಸಹ ಪಾಂಡುಪೈಗೆ ಮಾಡಿದ್ದು ಗದ್ದರ್ ಕೆಲಸ, ಅದರಿಂದ ಅವರು ಅದನ್ನೇ ಮಾಡಿದ್ದಾರೆ ರಿಟರ್ನ್. ಪಾಂಡುಪೈ ಗೋಲಿ ಸೋಡಾ ಮಾಡ್ಕೊಂಡ್ರೆ ಅವರ ಮಗ, ಅವನಿಗೆ ಸೋಡಾ ಅಂತಲೇ ಹೆಸರು ಇದ್ದದ್ದು. ಫೀಲ್ಡಲ್ಲಿ ಮಠದ ಗಣಿ ಅಂತ ಒಂದು ಪ್ಲೇಸ್ ಇದೆ ಬರ್ಕೆಯ ಪಕ್ಕದಲ್ಲಿ, ಈ ಬರ್ಕೆ ಅಂತ ಏನು ಪ್ಲೇಸ್ ಇದೆ ಮಣ್ಣಗುಡ್ಡೆ ಏರಿಯಾ, ಹಾಂ ಅಲ್ಲೇ ಪಕ್ಕದಲ್ಲಿ ಮಠದ ಗಣಿ ಅಂತ ಹೇಳಿ, ಮಠದ ಗಣಿ ಸಂತು ಇವರು, ಈ ಪಾಂಡುಪೈ ಇವರೆಲ್ಲ ಒಂದು ಗ್ರೂಪು. ಇವರೆಲ್ಲ ಸಾಧು ಶೆಟ್ಟಿ ಅಸೋಸಿಯೇಟ್ಗಳು. ಸಾಧು ಶೆಟ್ಟಿ ಇಲ್ಲಿ ಬಂದಾಗ ಇವರೆಲ್ಲ ಸಾಧು ಶೆಟ್ಟಿ ಒಟ್ಟಿಗೆ ಸೇರಿದವರು. ಪಾಂಡುಪೈಯು ಸಾಧು ಶೆಟ್ಟಿ ಒಟ್ಟಿಗೆ ಸೇರಿದವನು. ಆ ಸಾಧು ಶೆಟ್ಟಿಯ ಒಟ್ಟಿಗೆ ಸೇರಿ ಸಾಧು ಶೆಟ್ಟಿದ್ದು ಕೆಲವು ಕೆಲಸಗಳು ಮಾಡಿದ್ದಾನೆ ಈ ಪಾಂಡುಪೈಯ. ಪಾಂಡುಪೈಯನ್ನು ಚಿಲ್ಲರೆ ಅಸಮೇನಲ್ಲ, ಆ ಸಂಬಂಧ ಜಿ ಎಸ್ ಬಿ ಸಮಾಜದಲ್ಲಿ ಅಂಥ ಒಬ್ಬ ಪೆಕ್ಯುಲರ್ ಟೈಪ್ ಗಿರಾಕಿ ಸಿಕ್ಕಲ್ಲ ನಿಮಗೆ, ಭಾರಿ ಸೂಕ್ಷ್ಮ ಅವರು, ಅವರು ಅಂಥದ್ದಾಗೆಲ್ಲ ಹೋಗಲ್ಲ. ಹಾಂ ಅದರಿಂದಾಗಿ ಅಂಥದ್ರಲ್ಲಿ ಪಾಂಡುಪೈ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರು. ಸಾಧು ಶೆಟ್ಟಿ ಎಲ್ಲ ಒಟ್ಟಿಗೆ ಅವನು ಗುಜರಾತಲ್ಲಿ ಹೋಗಿ ಮರ್ಡರ್ ಮಾಡಿ ಬಂದವನು, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಮಾಡಿ ಬಂದವನು, ಬಾಂಬೆಯಲ್ಲಿ ಗೇಮ್ ಮಾಡಿದ್ದಾನೆ, ಎಲ್ಲೂ ಸರಿಯಾಗಿ ಸಿಕ್ಕಿಬಿಡಲಿಲ್ಲ ಅವ, ಅಷ್ಟು ಶಾರ್ಪ್ ಅವನು ರವಿ ಪಾಂಡುಪೈ. ಅವನು ಸಮಸ್ಯೆ ಏನು ಈ ಕುಡಿಯುತ್ತ, ಇಲ್ಲದ್ರೆ ಅವನು ಭಾರಿ ಒಳ್ಳೆಯವನು, ವೈಯಕ್ತಿಕವಾಗಿ ಭಾರಿ ಒಳ್ಳೆಯವನು ಅಂಥವನು ಈ ವಿಜಯರಾಜ ಟ್ರ್ಯಾಪ್ ಮಾಡಿರೋದು. ಇಲ್ಲ ನನಗೆ ಒಳ್ಳೆ ಇದಿತ್ತು ಸಾಧು ಶೆಟ್ಟಿ ಗ್ಯಾರಫಲ್ಲಿ, ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ವಾಪಸ್ ಇಲ್ಲಿಗೆ ಬಂದಿರ್ತಾ ಇದ್ದ. ಆದ್ದರಿಂದ ಇಲ್ಲಿ ಅವನಿಗೆ ಅಷ್ಟೊಂದು ಇದಿಲ್ಲ, ಇಲ್ಲಿ ಅವನದು ವ್ಯಾಪಾರ ಇತ್ತು ಎಲ್ಲವೂ ಇತ್ತು ಅವನ ಹತ್ರ, ಅದು ಗೊತ್ತಿತ್ತು ಅವನ ಒಟ್ಟಿಗಿದ್ದವರಿಗೆ. ಏನಂತ ರಿವಾಲ್ವರ್ ಇದೆ, ಇದಿದೆ, ಎಲ್ಲವೂ ಇದೆ, ಅದನ್ನು ಎಲ್ಲೂ ಅವ್ನು ತೋರಿಸ್ತಾ ಇರಲಿಲ್ಲ. ಟೋಟಲಾಗಿ ಅವನು ಹುಂಬ ಅಲ್ಲ, ನಾನೊಬ್ಬ ರೌಡಿ ಅಂತ ಅಲ್ಲಿ ತೋರಿಸ್ತಾ ಇರಲಿಲ್ಲ. ಒಮ್ಮೆ ಒಬ್ಬನೇ ಹೋಗ್ತಾ ಇದ್ದ ಎಲ್ಲ ಇತ್ತು. ಪ್ರತೀಕ್ ಮಂಡನ ಸಹ ಈಗ ಹೊರಗೆ ಇದ್ದಾನೆ, ಅವನು ಸಹ ಒಬ್ಬನೇ ಹೋಗೋದು ಅಲ್ಲ. ಅವನು ಉಡುಪಿ ಅವನು ಇಲ್ಲಿ ಬಂದು ಇದ್ದಾನೆ, ಅವನು ಇದೇ ಗ್ಯಾಂಗಲ್ಲಿ ಒಟ್ಟಿಗೆ ಸೇರಿಕೊಂಡವನು. ಅಂಥವ್ರನ್ನ ರಾಶಿ ಇದ್ದಾವೆ ಇಲ್ಲಿ. ಈಗ ಮಾಡಲಿಕ್ಕೆ ಜನ ಇಲ್ಲಿ ಎಷ್ಟು ಜನ ಸಿಗ್ತಾರೆ, ಮಾಡಿಸುವ ಮಾತ್ರ ಇರಬೇಕು. ಇಲ್ಲಿ ಈಗ ಏನಾಗಿದೆ ಸಾಮಾನ್ಯವಾಗಿ ಅಂಡರ್ವರ್ಲ್ಡ್ ಏನಂದರೆ ಆರ್ಗನೈಸರ್ ಯಾರು ಅಂತ, ಮಾಡಲಿಕ್ಕೆ ಹುಡುಗರು ಎಷ್ಟು ಸಿಗ್ತಾರೆ ದೊಡ್ಡ ಸಮಸ್ಯೆ ಅಲ್ಲ. ಅವರನ್ನು ಮತ್ತೆ ಹ್ಯಾಂಡಲ್ ಮಾಡೋದು, ಅವ್ರನ್ನ ಮ್ಯಾನೇಜ್ ಮಾಡೋದು ಅಂಥವ್ರು ಬೇಕು. ಫೈನಾನ್ಸು ಗೀನಾನ್ಸು ಎಲ್ಲ ಬೇಕು, ಮಾಡಲಿಕ್ಕೆ ತುಂಬ ಜನ ಸಿಗ್ತಾರೆ, ಅದು ದೊಡ್ಡ ಸಮಸ್ಯೆ. ಅದನ್ನು ಮಾಡಿಸುವವರು ಯಾರು? ಅದರಿಂದಾಗಿ ಇಲ್ಲಿ ಗ್ಯಾಂಗ್ಸ್ಟರ್ಗಳು ಉದ್ಭವ ಆಗ್ತಾಯಿಲ್ಲ. ಅವರೆಲ್ಲ ಮೇಲೆ ಅವನು ಕೂತವನ ಹೆಸರು ಹೇಳ್ತಾರೆ, ನಾನು ಕೊರಗ ಸೆಟ್ಟಿನ ಜನ, ನಾನು ವಿಕ್ಕಿ ಸೆಟ್ಟಿನ ಜನ ಅಂತೇಳಿ. ಇವರು ಇಲ್ಲಿ ಸಿಕ್ಕಿಬಿದ್ದಾಗ ಕೊರಗ ಸೆಟ್ಟಿಯೂ ಬರೋದಿಲ್ಲ, ವಿಕ್ಕಿ ಸೆಟ್ಟಿಯೂ ಬರೋದಿಲ್ಲ. ಅದರಿಂದಾಗಿ ಅವರು ಇಲ್ಲಿದ್ದು ವ್ಯವಸ್ಥೆಗಳು ಆ ರೀತಿಯಾಗಿ ಬದಲಾಗಿಕೊಂಡು ಹೋಗ್ತವೆ. ಇಲ್ಲಿ ಕರೆಕ್ಟಾಗಿ ಆರ್ಗನೈಸ್ ಮಾಡುವವನು ಇನ್ನೂ ಸಹ ಇಲ್ಲಿ ಬರಲಿಲ್ಲ. ಮುತ್ತಪ್ರಾಯ ಮಾಡಿದ್ದಾರೆ, ಮುತ್ತಪ್ರಾಯು ಅದೇ ರೀತಿ, ಮುತ್ತಪ್ರಾಯ ಇಸ್ ಆರ್ಗನೈಸರ್, ಮುತ್ತಪ್ರಾಯ ಕ್ರೈಮ್ ಆರ್ಗನೈಸರ್. ಅದರಿಂದಾಗಿ ಅವರಿಗೆ ಅದೆಲ್ಲ ಗೊತ್ತಿತ್ತು ಟ್ಯಾಕ್ಲ್ ಮಾಡಲಿಕ್ಕೆ. ಇಲ್ಲಿಗೆ ತುಂಬ ಕಡಿಮೆ ಆಗಿದೆ, ಯಾಕಂತ ಹೇಳಿದರೆ ಇಲ್ಲಿ ಈಗ ಅಂಥ ಒಂದು ರಿವೆಂಜ್ ಮರ್ಡರ್ಗಳಂತೇಳಿ ಅಂಥದ್ದು ಯಾವುದು ಇಲ್ಲ, ತುಂಬ ಸಮಯ ಆಯಿತು. ಮತ್ತು ಪೊಲೀಸರು ಈ ಸರಿ ಸ್ವಲ್ಪ ರೌಡಿಗಳನ್ನು ಆದಷ್ಟು ಇದು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಮೂಹ ಬೆಚ್ಚಿ ಬಿದ್ದಂಥ ಘಟನೆ, ಯಾಕಂತ ಹೇಳಿದರೆ ತ್ರಿಕೋನ ಪ್ರೇಮ ಪ್ರಕರಣ ಒಂದು ಈ ರೀತಿಯಾಗಿ ಅಂತ್ಯ ಕಂಡದ್ದು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಇದು ಮಂಗಳೂರು ನಗರದ ಕರ್ನಾಟಕ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಒಂದು ವಿದ್ಯಾರ್ಥಿನಿಯನ್ನು ಇಬ್ಬರು ಸಹಪಾಠಿಗಳು ಪ್ರೇಮಿಸ್ತಾ ಇರ್ತಾರೆ. ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ. ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ, ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.